ನಮಸ್ಕಾರ, ನನ್ನ ಹೆಸರು ವಸೀಂ ಅಂತ. ನಮ್ಮ ಹೆಸರು ವಸೀಂ ಅಂತ. ಫಸ್ಟ್ ಟೈಮ್ ನಾವು KGF ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅಂತ ಫ್ರಾಂಚೈಸಿ ತೊಗೊಂಡು ಬಂದಿದ್ದೀವಿ. ಇವತ್ತು ಅದನ್ನು ಇನಾಗ್ರಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜನರಲ್ ಹಾಸ್ಪಿಟಲ್ ಡಾಕ್ಟರ್ ಸುರೇಶ್ ಕುಮಾರ್ನ ಇನ್ವೈಟ್ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಸರ್ಜನ್ ಇವರು, ಇವನ್ನ ಇನ್ವೈಟ್ ಮಾಡಿದ್ದೀವಿ. ಸೊ ಅದೇ ಸರ್ ಬಂದಿದ್ದಾರೆ. ಸೊ ಇದಕ್ಕೆ ಮೇಲಿಂದ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ನಮ್ಮ ಡಾಕ್ಟ್ರು ಸರ್, ಇದು ಪ್ಯೂರ್ ಆ್ಯಂಡ್ ಪ್ಯೂರ್ ಅಪೋಲೋ ಹಾಸ್ಪಿಟಲ್ದು ಸೆಟಪ್ ಥರ ಸರ್, ಬ್ರ್ಯಾಂಚೇ ಇದು, ಫ್ರಾಂಚೈಸಿ ಬ್ರ್ಯಾಂಚ್ ಥರ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು 3,500 ಪ್ಲಸ್ ಬ್ಲಡ್ ಟೆಸ್ಟ್ ಅವೈಲಬಲ್ ಇರುತ್ತೆ. ಸೊ ಡೇ ಬೈ ಡೇ ಅವತ್ತೊಂದು ಟೆಸ್ಟು, ಅವತ್ತೇ ರಿಪೋರ್ಟು ಸಿಗುತ್ತೆ ನಿಮಗೆ. ಎಲ್ಲ ಕ್ವಾಲಿಫೈಡು ರಿಪೋರ್ಟ್ ಸಿಗುತ್ತೆ. ಪ್ಲಸ್ಸು ನಿಮಗೆ ಕಂಪ್ಯಾರಿಟಿವ್ಲಿ ಇಲ್ಲಿ ತುಂಬ ರೇಟ್ ಕಡಿಮೆನೂ ಇರುತ್ತೆ ಆ ಟೆಸ್ಟ್ಗಳದ್ದು. ಸೊ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಇದೆಲ್ಲನೂ ಇಲ್ಲಿ ಮಾಡಿಸ್ಬೋದು ಸರ್. ಸೊ ನಿಮಗೆ ಇದರಿಂದ ಅಪೋಲೋ ಆ್ಯಪು ಇದೆ, ಆ ಆ್ಯಪಲ್ಲಿ ನೀವು ಬುಕ್ ಮಾಡಿದ್ರೆ ಸೊ ನಿಮಗೆ ಮನೆಗೆ ಬಂದುಬಿಟ್ಟು ಸ್ಯಾಂಪಲು ಕಲೆಕ್ಟ್ ಮಾಡ್ತಾರೆ. ಸೊ ನಿಮಗೆ ರಿಪೋರ್ಟು ಆ ಆ್ಯಪಲ್ಲೇ ಸಿಗುತ್ತೆ. ಸೊ ನೀವು ಲ್ಯಾಬ್ಗೆ ಬರೋಂಗ ಅವಶ್ಯಕತೆನೇ ಇರಲ್ಲ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ರೇನು. ಸೊ ಆ ಥರ ತುಂಬ ಸರ್ವಿಸ್ ಇದೆ ಇದರಲ್ಲಿ. ಸೊ ಕರೆಕ್ಟಾಗಿ ಯೂಟಿಲೈಸ್ ಮಾಡಿದ್ರೆ ಇದನ್ನು ತುಂಬ ಸಪೋರ್ಟ್ ಆಗಿರುತ್ತೆ. ಹೌದು ಸರ್, ಅದೆಲ್ಲ ಬೇರೆ. ಇದು ಬ್ಯಾಂಗ್ಲೂರ್ಸ್ ಹೋಲ್ ಇಂಡಿಯಾದಲ್ಲಿ, ಪ್ಯಾನ್ ಇಂಡಿಯಾದಲ್ಲೇ ಇದು ಅಪೋಲೋ ಅಂತ ಒಂದು ಅಪೋಲೋ ಹಾಸ್ಪಿಟಲ್ಸ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ದೇ ಇದು ಫ್ರಾಂಚೈಸಿ ಔಟ್ಲೆಟ್ ಥರ ಮಾಡಿರೋದು ಇಲ್ಲಿ. ಸೊ ಡೈರೆಕ್ಟ್ ಇದು ಹಾಸ್ಪಿಟಲ್ದೇ. ಸೊ ಇದೊಂದು ರಿಜಿಸ್ಟರ್ಡ್, ಎಲ್ಲರಿಗೂ ಗೊತ್ತಿರತ್ತೆ ಅಪೋಲೋ ಹಾಸ್ಪಿಟಲ್ಸ್ ಅಂತನ. ಸೊ ಅಪೋಲೋ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಥರ ನಮ್ಮ ಊರಿಗೆ ನಾವು ಫ್ರಾಂಚೈಸಿ ಬೇಸಲ್ಲಿ ತೊಗೊಂಡು ಬಂದಿದ್ದೀವಿ ಅಷ್ಟೇ. ಅಲ್ಲ ಲೊಕೇಶನ್ ಸರ್, ಬಂದು ಸುಮತಿ ನಗರ ಎಂಟ್ರೆನ್ಸ್ ಆರ್ಚ್ ಹತ್ರ ಸೆಕೆಂಡ್ ಶಾಪ್ ಇರೋದು ಇದು. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ KGF. ಸ್ನೇಹಿತರೆ, ಇವತ್ತು ನನ್ನ ವಸೀಂ ಅಂತ ನಮ್ಮ ಸ್ನೇಹಿತರು, ಇವ್ರ ತಾಯಿಗೆ ನಾನು ಆಪರೇಷನ್ ಮಾಡಿಕೊಟ್ಟಿದ್ದೀನಿ. ಅವಾಗಿಂದ ನನಗೆ ಒಳ್ಳೆ ಸ್ನೇಹ ಇಟ್ಕೊಂಡಿದ್ದಾರೆ ಅವ್ರು ನನಗೆ. ಸೊ ಹಂಗಾಗಿ ನನಗೆ ಮುಂಚೆ ಫಾರ್ಮಸಿ ಬಿಸ್ನೆಸ್ನಲ್ಲಿದ್ದರು, ಇವಾಗ ಅವರು ಇವಾಗ ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಬರ್ತಾ ಇದ್ದಾರೆ. ಸೊ ಅಂದರೆ ನಮ್ಮ ಪ್ಯಾರಾಮೆಡಿಕ್ ಅಲರ್ಟ್ ಸ್ಟಾಫ್ ಇವರೆಲ್ಲ. ಸೊ ಇವರು ಮುಂಚೆಯಿಂದ ನಾನು ನೋಡಿರೋಂಥ ವ್ಯಕ್ತಿನೇ, ಒಂದು ಒಳ್ಳೆಯ ಗುಣವಂತವಾದ ವ್ಯಕ್ತಿ, ಒಂದು ಸೌಮ್ಯವಾದ ವ್ಯಕ್ತಿ, ಒಂದು ಒಳ್ಳೆಯ ಸರ್ವಿಸ್ ಮಾಡಬೇಕಂತ ಅವಾಗಿಂದನೂ ಮನೋಭಾವ ಇದೆ ಅವ್ರಿಗೆ. ಅದೇ ರೀತಿ ನನಗೆ ಉದ್ಘಾಟನೆ ಕರೆದ್ರು, ಹೌದಪ್ಪ ನೀನು ನಾನು ಬರ್ತೀನಿ ಖಂಡಿತವಾಗಿಯೂ, ನಮ್ಮ KGF ಜನಕ್ಕೆ ಸುತ್ತಮುತ್ತ ಜನಕ್ಕೆ ನೀವು ಸಹಾಯ ಮಾಡ್ತೀರಾ, ಒಂದು ಡಿಸ್ಕೌಂಟ್ ರೇಟಲ್ಲಿ ನಿಮ್ಮ ಜನಗಳಿಗೆ, ಯಾಕಂದ್ರೆ ನಮ್ಗೆ ಇಲ್ಲಿರೋರೆಲ್ಲ ಬಡವರು, ಬಗ್ರು, ದಲಿತರು, ದೀನ ದಲಿತರು, ಒಂದು 80% ಎಲ್ಲ ನಮಗೆ ಕೂಲಿ ಕಾರ್ಮಿಕರೇ ಜಾಸ್ತಿ ಜನ ಇದ್ದಾರೆ. ಸೊ ಹಂಗಾಗಿ ನೀವು ಅವ್ರಿಗೆ ನಾವು ಸರ್ವಿಸ್ ಕೊಡ್ತೀಯಾ, ನೀನು ಡಿಸ್ಕೌಂಟ್ನಲ್ಲಿ ಅವ್ರಿಗೆ ನೀನು ಒಳ್ಳೆಯ ನೀನು ರೇಟ್ಸ್ನಲ್ಲಿ ನೀನು ಒಂದು ಲ್ಯಾಬ್ ಸರ್ವಿಸ್ ನೀನು ಕೊಡ್ತೀಯ ಅಂತ ಹೇಳಿದ್ಮೇಲೆ ಖಂಡಿತವಾಗೂ ನಾನು ನಿನಗೆ ಅದನ್ನು ಇನಾಗ್ರೇಷನ್ ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟೆ. ಅದೇ ರೀತಿ ನಾನು ಇವತ್ತು ಬಂದು ನಾನು ಈ ಲ್ಯಾಬ್ನ ಇನಾಗ್ರೇಷನ್ ಮಾಡಿದ್ದೀನಿ. ಈ ಲ್ಯಾಬ್ನಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ನಮ್ಗೆ ಸೆಂಟ್ರಲ್ ಅಪೋಲೋ ಲ್ಯಾಬ್, ಅಪೋಲೋ ಲ್ಯಾಬ್ ಅಂದರೆ ಬೆಂಗಳೂರದ ಒಂದು ದೊಡ್ಡ ಲ್ಯಾಬ್, ಅದು ಇಟ್ಸ್ ಅ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಒಂದು ಫ್ರಾಂಚೈಸಿ ಅಂತ ಹೇಳಿದ್ರೆ ಇವರದ್ದು ಬ್ರಾಂಚ್. ಸೊ ಇಟ್ಸ್ ರಿಲೇಟೆಡ್ ಟು ದ ಸೇಮ್ ಹಾಸ್ಪಿಟಲ್. ಸೊ ಇವ್ರು ಏನು ಸ್ಯಾಂಪಲ್ಸ್ ತೊಗೊಳ್ತಾರೆ, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದೇ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು, ಇಲ್ಲಿಗೆ ಅಲ್ಲಿಗೆ ಲ್ಯಾಬ್ಗೆ ಕಳಿಸ್ತಾರೆ, ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ, ಏನು ಕ್ವಾಲಿಟಿ ನಮ್ಮ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವರು ಫಾಲೋ ಅಪ್ ಮಾಡ್ತಾರೆ. ಈ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ನಮ್ಮ ವೆಹಿಕಲ್ಸ್ ಬರ್ತಾವೆ, ಇಲ್ಲಿ ವೆಹಿಕಲ್ಸಿಂದ ಅವ್ರು ಕಳಿಸ್ಕೊಡ್ತಾ ಇದ್ದಾರೆ. ಕಳಿಸ್ಕೊಟ್ಟು ತಿರ್ಗಾ ಸಾಯಂಕಾಲ ಅಷ್ಟರಲ್ಲಿ ಅದು ರಿಪೋರ್ಟ್ಸು ವಾಪಸ್ಸು ನಮ್ಮ ಪೇಷೆಂಟ್ಸ್ಗೆ ಬರ್ತಾ ಇದೆ. ಅದು ತುಂಬ ಡಿಸ್ಕ. ಅವರು ಏನು ಮೇಯ್ನ್ ಉದ್ದೇಶ ನನಗೆ ಅವ್ರಿಗೆ ತುಂಬ ಇಷ್ಟವಾದ ಅಂದ್ರೆ ಅಂದರೆ ತುಂಬ ಡಿಸ್ಕೌಂಟ್ ರೇಟ್ನಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಇವಾಗ 4,035 ರೂಪಾಯಿ ಟೆಸ್ಟ್ಗಳದು 1,499 ರೂಪಾಯಿ, ಒಂದು ಮೋರ್ ದೆನ್ 50% ಡಿಸ್ಕೌಂಟ್ನಲ್ಲಿ ಕೊಡ್ತಾರೆ. ಸೊ ಇನ್ನೊಂದು 5,690 ಒಂದು ಮೆಟೀರಿಯಲ್ನ ಒಂದು ಕಾಸ್ಟ್ ಆಗುವಂಥ ಈ ಟೆಸ್ಟ್ನ 2,400 ರೂಪಾಯಿ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ 8,000 ಚಿಲ್ಲರೆ ಒಂದು ಆಗುವಂಥ ಒಂದು ಮೆಟೀ ಇದನ್ನ ಟೆಸ್ಟ್ಗಳನ್ನ 3,400-4,000 ರೂಪಾಯಿ ಡಿಸ್ಕೌಂಟ್ನಲ್ಲಿ ಕೊಡ್ತಾರೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ 50% ಡಿಸ್ಕೌಂಟ್ನಲ್ಲಿ ಕೊಡ್ತಾ ಇದ್ದಾರೆ. ಇದು ಉದ್ದೇಶ ಏನಂತ ಹೇಳಿದ್ರೆ, ಅವ್ರ ಉದ್ದೇಶ ಇಷ್ಟೇ, ನಮ್ಮ ಇಲ್ಲಿ ಬಡವ್ರಿಗೆ ಒಳ್ಳೇದಾಗಲಿ, ಬಡವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಸರ್ವಿಸ್, ಒಂದು ಒಳ್ಳೆ ಟೆಸ್ಟ್ಗಳಾಗಲಿ. ಒಂದು ಲ್ಯಾಬ್ ಟೆಸ್ಟ್ ಅಂದರೆ ಎಲ್ಲರಿಗೂ ಅದು ಆಗೋದಿಲ್ಲ. ಅದು ಲ್ಯಾಬ್ನಲ್ಲಿ ಒಂದು ಪ್ರಿಸ್ಕ್ರೈಬ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ರೇ ನಾವು ಒಳ್ಳೆ ರಿಸಲ್ಟ್ಸ್ ಬರೋದು. ಇವಾಗ ನಾವು ಲ್ಯಾಬ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನಮಗೆ ಡಾಕ್ಟರ್ಸ್ಗೆ ಕನ್ಸಲ್ಟೆಂಟ್ಸ್ಗೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗದು ಒಂದು GPS ಇದ್ದಂಗೆ, ಕರೆಕ್ಟಾಗಿ ರಿಪೋರ್ಟ್ಸ್ ಬರಲಿಲ್ಲ ಅಂದರೆ ನಾವು ಟ್ರೀಟ್ಮೆಂಟ್ ಕೊಡೋದು ಫೇಲ್ ಆಗಿಬಿಡುತ್ತೆ. ನಾವು ಕರೆಕ್ಟ್ ಅವ್ರು ಏನೋ ನಾವು ಏನೋ ಕೊಡೋಕ್ಕೆ ರಾಂಗ್ ರಿಪೋರ್ಟ್ಸ್ ಕೊಟ್ಬಿಟ್ರೆ ಅದು ನಾವು ಕೊಡೋ ಟ್ರೀಟ್ಮೆಂಟ್ ಫೇಲ್ ಆಗುತ್ತೆ, ಪೇಷೆಂಟ್ ಜೀವಕ್ಕೂ ತೊಂದರೆ ಆಗುತ್ತೆ, ಆಮೇಲೆ ನಮ್ಮ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಸೊ ಹಂಗಾಗಿ ನಮಗೆ ಲ್ಯಾಬ್ ಸರ್ವಿಸಸ್ಸು ಒಂದು ಪರ್ಫೆಕ್ಟಾಗಿರಬೇಕು. ನಾನು ಅದಕ್ಕೆ ಯಾವಾಗ ಕೆಲವೊಂದು ಎಲ್ಲ ಲ್ಯಾಬ್ಸ್ಗೂ ನಾನು ಇದು ಮಾಡೋದಿಲ್ಲ. ಸೊ ನನಗೆ ಸಮಾಧಾನ ಆಗಬೇಕು, ಪೇಷೆಂಟ್ ನನಗೆ ಗೊತ್ತಾಗಬೇಕು ಪೇಷೆಂಟ್ಗೆ ಕರೆಕ್ಟಾಗಿ ಸಿಗ್ತಾ ಇದೆ ಅಂದರೆ ಮಾತ್ರ. ಯಾಕಂದರೆ ಟೋಟಲಿ ಅವ್ರ ರಿಪೋರ್ಟ್ ಮೇಲೆ ನಮ್ಮದು ಟ್ರೀಟ್ಮೆಂಟ್ ನಿಂತ್ಕೊಳ್ಳುತ್ತೆ. ಸೊ ಹಂಗಾಗಿ ಡೈರೆಕ್ಟ್ಲಿ ಇಟ್ಸ್ ರಿಲೇಟೆಡ್ ಟು ಅಸ್. ರಾಂಗ್ 1% ರಾಂಗ್ ಬಂತು ಅಂದರೆ ನಮ್ಮದು ಒಂದು ನಮ್ಮದ್ರಲ್ಲಿ ಟ್ರೀಟ್ಮೆಂಟ್ 100-100 ಮಾಡಿಸ್ಕೊಡ್ಬೇಕು. 100 ಅದರಲ್ಲಿ 50% ಮಾಸ್ಕ್ ಕೊಡೋಕ್ಕಾಗೋದಿಲ್ಲ. 100-100 ಕೊಡಬೇಕು. ನಾವು ಇವನು 1% ಅದನ್ನು ನಾವು ಕಡಿಮೆ ಮಾಡಿದ್ರು ಪೇಷೆಂಟ್ಗೆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಹಂಗಾಗಿ ನಾನು ಲ್ಯಾಬ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಹಂಗಾಗಿ ಇವರು ಇದೇ ರೀತಿ ನಮ್ಮ
ಜನಗಳಿಗೆ ಒಂದು ಒಳ್ಳೆಯ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ದಾರೆ. ದೇವರವ್ರಿಗೆ ಇನ್ನೂ ಹೆಚ್ಚಿಗೆ ಜನಸೇವೆ ಮಾಡಲು ಅವ್ರಿಗೆ ಮನಸ್ಸಲ್ಲಿ ಬುದ್ಧಿ ಕೊಡಲಿ, ಅವ್ರ ಶಕ್ತಿ ಕೊಡಲಿ. ಎಲ್ಲರೂ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಒಂದು ಒಳ್ಳೆಯದಾಗಲಿ, ಅಲ್ಲ ಭಗವಂತ ಯೇಸು ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಯಶಸ್ವಿ ಕೊಡಲಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ನಾನು ಮುಗಿಸ್ತೀನಿ. ಜೈ ಭಾರತ್ ಮಾತೆ, ಜೈ ಕರುಣಾ ತಾಯಿ.